ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯ ರಾಜಕೀಯದಲ್ಲಿ ಪೆನ್ ಡ್ರೈವ್ನ ಬಿರುಗಾಳಿ. ಪ್ರಜ್ವಲ್ ರೇವಣ್ಣಗೆ ಎದುರಾಯಿತು ಮತ್ತೊಂದು ಸಂಕಷ್ಟ. ಸಿಐಡಿಯಲ್ಲಿಯೂ ಪ್ರಕರಣ ದಾಖಲು, ಪ್ರಕರಣಕ್ಕೆ ಹೊಸ ತಿರುವು. ಪೆನ್ ಡ್ರೈವ್ ಹಂಚಿಕೆ ಆರೋಪದಡಿ ದೇವರಾಜೇಗೌಡ ವಿಚಾರಣೆ. ವಿಚಾರಣೆ ಬಳಿಕ ವಾಟ್ಸ್ಆ್ಯಪ್ನಲ್ಲಿ ಸ್ಟೇಟಸ್ ಹಾಕಿದ ಬಿಜೆಪಿ ನಾಯಕ, ರಾಜ್ಯಾದ್ಯಂತ ಹಂಚಿರುವ ಕಡು ನೀಚರ ಬಗ್ಗೆ ಸುಳಿವು. ಅಶ್ಲೀಲ ವಿಡಿಯೋ ಹರಿದಾಟ ಪ್ರಕರಣ. ಪ್ರಜ್ವಲ್ ರೇವಣ್ಣಗೆ ಹೆಚ್ಚಾಯಿತು ಬಂಧನ ಭೀತಿ. ಇಂದು ಪ್ರಜ್ವಲ್ ರೇವಣ್ಣ ಬೇಲ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ. ರೇವಣ್ಣ ಪ್ರಜ್ವಲ್ಗೆ ತೂಗುಗತ್ತಿಯಾದ ಪೆನ್ ಡ್ರೈವ್. ಸಿಕ್ಕರೆ ಬೇಲ್, ಸಿಗದಿದ್ರೆ ಜೈಲ್. ರೇವಣ್ಣನಿಗೆ ಅಗ್ನಿ ಪರೀಕ್ಷೆ. ಕೆಲವೇ ಕ್ಷಣದಲ್ಲಿ ಹೊರಬೀಳಲಿದೆ ಭವಿಷ್ಯ. ರಾಜ್ಯ ರಾಜಕೀಯದಲ್ಲಿ ರಾಡಿ ಎಬ್ಬಿಸಿದ ಡರ್ಟಿ ಪಿಕ್ಚರ್. ಕೇಸ್ ಕ್ರ್ಯಾಕ್ ಮಾಡಲು ಸ್ಮಾರ್ಟ್ ವರ್ಕ್ಗೆ ಎಸ್ಐಟಿ ರೆಡಿ. ನಾಲ್ಕು ಅಂಶಗಳ ಆಧಾರದ ಮೇಲೆ ನಡೆಯಲಿದೆ ತನಿಖೆ. ಚುನಾವಣೆ ನಂತರ ಅನ್ಯಾಯವಾದವರ ಜೊತೆಗೆ ನಿಲ್ತೇವೆ. ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೀಬೇಕು. ಬೆಳಗಾವಿಯಲ್ಲಿ ಬಿಜೆಪಿಯ ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ. ದೊಡ್ಡ ಬಸವೇಶ್ವರ ದೇಗುಲಕ್ಕೆ ಹೋಗಿ ಪ್ರಾರ್ಥನೆ. ಬಳ್ಳಾರಿಯಲ್ಲಿ ರಾಮುಲು 2 ಲಕ್ಷಕ್ಕೂ ಅಧಿಕ ಮತದ ಅಂತರದಿಂದ ಗೆಲ್ತಾರೆ. ಕುರುಗೋಡು ಕಾರ್ಯಕರ್ತರ ಸಮಾವೇಶದಲ್ಲಿ ಬಿಎಸ್ವೈ ಭವಿಷ್ಯ. ಚಿಕ್ಕೋಡಿ ಚುನಾವಣೆ ಅಖಾಡಕ್ಕೆ ಅಮಿತ್ ಶಾ ಎಂಟ್ರಿ. ಹುಕ್ಕೇರಿ ಪಟ್ಟಣದಲ್ಲಿ ಭರ್ಜರಿ ಮತಬೇಟೆ. ಸಮಾವೇಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿ ಹಲವರು ಭಾಗಿ ಸಾಧ್ಯತೆ. ಹಾವೇರಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಗಡ್ಡದೇವರ ಮಠಗೆ ದೇಣಿಗೆ. ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣ ನೀಡಿದ ಮಹಿಳೆಯರು. ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಹಾಡಿ ಹೊಗಳಿದ ಸ್ತ್ರೀಯರು. ನೆಹರು ಗಾಂಧಿ ಕುಟುಂಬದ ಭದ್ರಕೋಟೆಗೆ ಅಭ್ಯರ್ಥಿ ಯಾರು? ನಾಮಪತ್ರ ಸಲ್ಲಿಕೆಗೆ ಇವತ್ತೇ ಕೊನೆ ದಿನ. ಅಮೇಥಿ ರಾಯ್ಬರೇಲಿಯಲ್ಲಿ ರಾರಾಜಿಸ್ತಿವೆ ಪೋಸ್ಟರ್ಗಳು. ಅಮೇಥಿ ಬದಲಿಗೆ ರಾಯ್ಬರೇಲಿಯಲ್ಲಿ ಸ್ಪರ್ಧಿಸ್ತಾರ ರಾಹುಲ್? ಸ್ಪರ್ಧೆಗೆ ಹಿಂದೇಟು ಹಾಕಿದ್ರ ಪ್ರಿಯಾಂಕ. ಅಮೇಥಿಯಿಂದ ಕುಟುಂಬ ನಿಷ್ಠ ಕೆಎಲ್ ಶರ್ಮಾ ಕಣಕ್ಕಿಳಿಯೋ ಸಾಧ್ಯತೆ. ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ಆರೋಪ. ಹಾಲಿ ಸಂಸದ ಮಾಜಿ WFI ಅಧ್ಯಕ್ಷ ಬ್ರಿಜ್ ಭೂಷಣ್ಗೆ ತಪ್ಪಿದ ಟಿಕೆಟ್. ಕೇಸರ್ಗಂಜ್ ಕ್ಷೇತ್ರದಿಂದ ಪುತ್ರ ಕರಣ್ಗೆ ಬಿಜೆಪಿ ಮಣೆ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ ಟ್ರಾಫಿಕ್. ಸೂಕ್ಷ್ಮ ಪ್ರದೇಶವಾದ ಗಿರಿಸಾಲಲ್ಲಿ ವಾಹನಗಳ ಬ್ಯಾನ್ಗೆ ಆಗ್ರಹ. ಮಾದರಿ ಟೂರಿಸಂಗೆ ಪರಿಸರವಾದಿಗಳ ಒತ್ತಾಯ. ಬೆಂಗಳೂರಿನ ಹಲವೆಡೆ ಗುಡುಗು ಸಹಿತ ಭಾರಿ ಮಳೆ. ಇಂದು ಕೂಡ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ವರುಣನ ದರ್ಶನ. 24 ರಿಂದ 48 ಗಂಟೆ ಅವಧಿಯಲ್ಲಿ ಭಾರಿ ಮಳೆಯ ಮುನ್ಸೂಚನೆ. ಬೆಂಗಳೂರಲ್ಲಿ ನಿನ್ನೆ ಸುರಿದ ಮಳೆಯಿಂದ ಅವಾಂತರ. ಕಾರು ಹಾಗೂ ಬೈಕ್ ಮೇಲೆ ಬಿದ್ದ ಬೃಹತ್ ಮರ, ಪ್ರಜ್ಞೆ ತಪ್ಪಿದ ಸವಾರ. ಕೊಡಿಗೆಹಳ್ಳಿಯಲ್ಲಿ ರೈಲ್ವೆ ಪ್ಯಾರಲ್ ರಸ್ತೆಯಲ್ಲಿ ಘಟನೆ. ಪ್ರವಾಹದ ಹೊಡೆತದಿಂದ ಚೇತರಿಸಿಕೊಳ್ಳುವ ಹೊತ್ತಲ್ಲೇ ಮತ್ತೆ ಮಳೆ ಅಬ್ಬರ. ಅಬುಧಾಬಿ ದುಬೈನಲ್ಲಿ ಗುಡುಗು ಸಹಿತ ವರುಣನ ಅಬ್ಬರ. ಶಾಲೆ ಕಚೇರಿ ವಿಮಾನ ಬಸ್ ಸೇವೆಗಳು ಸ್ಥಗಿತ. ಉತ್ತರಾಖಂಡ್ನ ಹೇಮಕುಂಡ್ ಸಾಹಿಬ್ನಲ್ಲಿ ಹಿಮಧಾರೆ. ಮುಖ್ಯದ್ವಾರ ಸಂಪೂರ್ಣ ಶ್ವೇತ ಸುಂದರಿಯಿಂದ ಆವೃತ. ಭಾರತೀಯ ಸೇನೆಯಿಂದ ಹಿಮ ತೆರವು ಕಾರ್ಯ. ದರ್ಶನ್ ನಟನೆಯ ಕಾಟೇರ 100 ದಿನ ಪೂರೈಕೆ. ಡೈಲಾಗ್ ರೈಟರ್, ಕಥೆಗಾರ, ನಟ ಸೂರಜ್ಗೆ ಕಾರು ಗಿಫ್ಟ್. ಸೀಕ್ವೆಲ್ ಸಿನಿಮಾ ಮಾಡಲ್ಲ ಅಂತ ಕುತೂಹಲಕ್ಕೆ ದರ್ಶನ್ ತೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.